ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಎಸ್ಆರ್ ಟಿವಿ ಶಿವಪುರಾಣ ಭಾಗ 39ಕ್ಕೆ ಸ್ವಾಗತ. ಶಿವನ ಅವತಾರಗಳಲ್ಲಿ ಪಿಪ್ಲಾದ ಎಂಬ ಅವತಾರವು ಒಂದು. ಶನಿ ಪ್ರಭಾವ ಮನುಷ್ಯರನ್ನು ಪೀಡಿಸದಂತೆ ಈ ಅವತಾರದಲ್ಲಿ ಶಿವ ತಡೆಯುತ್ತಾರೆ. ಪೂರ್ವದಲ್ಲಿ ಒಂದು ಬಾರಿ ದೇವೇಂದ್ರ ದೇವಗುರುವಾದ ಬೃಹಸ್ಪತಿಯನ್ನು ಅವಮಾನಿಸಿದ್ದರು. ಆ ಅವಮಾನವನ್ನು ತಡೆಯಲಾಗದೆ ಬೃಹಸ್ಪತಿ ಯಾರ ಕೈಗೂ ಸಿಗದಂತೆ ಎಲ್ಲೋ ಹೊರಟು ಹೋದರು. ಬೃಹಸ್ಪತಿ ಇಲ್ಲದಿರುವಂತಹ ಸ್ವರ್ಗ ಪ್ರಣಾಳಿಕೆ ಇಲ್ಲದೆ ನಿರ್ಮಿಸಿದ ಭವನದಂತೆ. ಈ ವಿಷಯ ತಿಳಿದುಕೊಂಡ ರಾಕ್ಷಸರು ಸ್ವರ್ಗದ ಮೇಲೆ ದಾಳಿ ಮಾಡಿದರು. ದೇವತೆಗಳು ಬ್ರಹ್ಮದೇವರ ಬಳಿ ಹೋಗಿ ಸಹಾಯ ಬೇಡಿದರು. ಆಗ ಬ್ರಹ್ಮದೇವರು ಬೃಹಸ್ಪತಿಗೆ ಸರಿಸಮಾನವಾದ ಜ್ಞಾನವಿರುವಂತಹ ವಿಶ್ವರೂಪನನ್ನು ನಿಮ್ಮ ಗುರುವಾಗಿ ಮಾಡಿಕೊಳ್ಳಿ ಎಂದು ದೇವತೆಗಳಿಗೆ ಸಲಹೆ ಕೊಟ್ಟರು. ಅದೇ ರೀತಿ ದೇವತೆಗಳು ವಿಶ್ವರೂಪನನ್ನು ಅವರ ಗುರುವಾಗಿ ಮಾಡಿಕೊಂಡರು. ಈ ವಿಶ್ವರೂಪ ದ್ವಷ್ಟ ಪ್ರಜಾಪತಿಯ ಕುಮಾರ. ಇವರಿಗೆ ಮೂರು ಮುಖಗಳಿರುತ್ತವೆ. ಒಂದು ಮುಖದಿಂದ ಹವಿಸ್ಸನ್ನು ತಿನ್ನುತ್ತಾರೆ, ಒಂದು ಮುಖದಿಂದ ಸುರಾಪಾನ ಮಾಡುತ್ತಾರೆ, ಮೂರನೇ ಮುಖದಿಂದ ಸೋಮರಸ ಕುಡಿಯುತ್ತಾರೆ. ಇವರು ಇಂದ್ರನಿಗೆ ನಾರಾಯಣ ಕವಚವನ್ನು ಬಹುಮಾನವಾಗಿ ಕೊಟ್ಟರು. ಅದರ ಪ್ರಭಾವದಿಂದ ಇಂದ್ರ ವೃತ್ರಾಸುರನನ್ನು ಕೊಂದು ಸ್ವರ್ಗವನ್ನು ಮತ್ತೆ ಸ್ವಾಧೀನಪಡಿಸಿಕೊಂಡರು. ಸೋತು ಹೋದ ರಾಕ್ಷಸರು ಕದ್ದು ಮುಚ್ಚಿ ವಿಶ್ವರೂಪನ ಬಳಿ ಬಂದು ಆಶ್ರಯ ಬೇಡಿದರು. ಏಕೆಂದರೆ ವಿಶ್ವರೂಪನ ತಾಯಿ ರಾಕ್ಷಸ ಜಾತಿಗೆ ಸೇರಿದವಳು. ಆ ಪ್ರಕಾರ ವಿಶ್ವರೂಪ ರಾಕ್ಷಸರಿಗೆ ಸೋದರ ಮಾವನ ವರಸೆಯಾಗುತ್ತಾರೆ. ಹಾಗಾಗಿ ವಿಶ್ವರೂಪ ದೇವತೆಗಳಿಗೆ ಗೊತ್ತಾಗದಂತೆ ರಾಕ್ಷಸರಿಗೂ ಸ್ವಲ್ಪ ಹವಿಸ್ಸನ್ನು ಕೊಡುತ್ತಿದ್ದರು. ಹವಿಸ್ಸು ಎಂದರೆ ಯಜ್ಞ ಯಾಗಾದಿಗಳು ಆಚರಿಸಿದಾಗ ದೇವತೆಗಳಿಗೆ ಶಕ್ತಿ ಬರುತ್ತದೆ, ಅದನ್ನೇ ಹವಿಸ್ಸು ಎಂದು ಕರೆಯುತ್ತಾರೆ. ಕೆಲ ಕಾಲ ಹೀಗೆಯೇ ನಡೆಯಿತು. ಆದರೆ ಒಂದು ದಿನ ದೇವೇಂದ್ರನಿಗೆ ಈ ವಿಷಯ ಗೊತ್ತಾಗಿ ಕೋಪದಿಂದ ವಿಶ್ವರೂಪನ ಮೂರು ತಲೆಗಳನ್ನು ಕತ್ತರಿಸಿದರು. ಆ ರೀತಿ ವಿಶ್ವರೂಪನನ್ನು ಕೊಂದ ಕಾರಣ ಇಂದ್ರನಿಗೆ ಬ್ರಹ್ಮಹತ್ಯಾ ಪಾಪ ಮುತ್ತಿಕೊಂಡಿತು. ಆ ಪಾಪವನ್ನು ಇಂದ್ರ ನಾಲ್ಕು ಭಾಗಗಳಾಗಿ ಮಾಡಿ ಒಂದನ್ನು ಭೂಮಿಗೆ, ಒಂದನ್ನು ಮರಗಳಿಗೆ, ಒಂದನ್ನು ನೀರಿಗೆ ಹಾಗೂ ಒಂದನ್ನು ಮಹಿಳೆಯರಿಗೆ ಹಂಚಿದರು. ಇಂದ್ರನೇನೋ ಈ ರೀತಿ ಅವರ ಪಾಪವನ್ನು ತೊಳೆದುಕೊಂಡರು. ಆದರೆ ವಿಶ್ವರೂಪನ ತಂದೆ ದ್ವಷ್ಟ ಪ್ರಜಾಪತಿ ಮಾತ್ರ ಮಗನ ಸಾವಿನಿಂದ ಸೇಡು ಬೆಳೆಸಿಕೊಂಡು ಒಂದು ಮಹಾಯಜ್ಞ ಶುರು ಮಾಡಿದರು. ಆ ಯಜ್ಞದಿಂದ ಭಯಂಕರವಾದ ಆಕಾರವೊಂದು ಹೊರಬಂತು. ಆಕಾರವು ಬ್ರಹ್ಮಾಂಡವೆಲ್ಲ ತುಂಬಿ ಹೋಗುವಷ್ಟು ದೊಡ್ಡದಾಗಿತ್ತು. ಅಷ್ಟೊಂದು ಭೀಕರವಾದ ಆಕಾರಕ್ಕೆ ವೃತ್ರ ಎಂದು ಹೆಸರಿಟ್ಟರು. ವೃತ್ರಾಸುರ ಜನಿಸಿದ ಕಾರಣವೇ ಇಂದ್ರನನ್ನು ಕೊಲ್ಲುವುದಕ್ಕಾಗಿ. ಹಾಗಾಗಿ ಹುಟ್ಟಿದ ಕೂಡಲೇ ಇಂದ್ರನನ್ನು ಹುಡುಕುತ್ತಾ ಹೊರಟ. ಈ ವಿಷಯ ತಿಳಿದ ಇಂದ್ರ ಅವರ ಸೈನ್ಯವನ್ನೆಲ್ಲ ಕರೆದುಕೊಂಡು ವೃತ್ರಾಸುರನೊಂದಿಗೆ ಯುದ್ಧಕ್ಕೆ ಬಂದರು. ಆದರೆ ವೃತ್ರಾಸುರನನ್ನು ಮಾತ್ರ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ವೃತ್ರಾಸುರ ಎಲ್ಲರನ್ನೂ ಅತಿ ಕ್ರೂರವಾಗಿ ಗಾಯಗೊಳಿಸಿದ. ಅದರಿಂದ ಹೆದರಿದ ದೇವತೆಗಳು ಹಿಂದೆ ಮುಂದೆ ನೋಡದೆ ಓಡಲು ಪ್ರಾರಂಭಿಸಿದರು. ದೇವತೆಗಳು ರಾಕ್ಷಸರಿಂದ ಒದೆ ತಿನ್ನುವುದು, ಆಮೇಲೆ ಬ್ರಹ್ಮದೇವರ ಹತ್ತಿರ ಸಹಾಯ ಬೇಡುವುದು, ಬ್ರಹ್ಮದೇವರು ಶ್ರೀ ಮಹಾವಿಷ್ಣುವಿನ ಬಳಿ ಸಹಾಯ ಬೇಡುವುದು, ಇವೆಲ್ಲವೂ ಆಗಾಗ ನಡೆಯುವಂತಹ ಕೆಲಸಗಳೇ. ಈಗಲೂ ಕೂಡ ಅದೇ ಆಯಿತು. ಶ್ರೀ ಮಹಾವಿಷ್ಣು ದೇವತೆಗಳಿಗೆ ದದೀಚಿ ಎಂಬ ಮಹಾಋಷಿ ಒಬ್ಬರಿದ್ದಾರೆ. ಅವರು ಮಹಾನ್ ಶಿವಭಕ್ತ. ಭಕ್ತಿಯಿಂದ ಅವರು ತಮ್ಮ ಮೂಳೆಗಳನ್ನು ವಜ್ರಕ್ಕೆ ಸಮಾನವಾದ ಆಯುಧದಂತೆ ಮಾಡಿಕೊಂಡಿದ್ದಾರೆ. ನೀವು ಅವರ ಬಳಿ ಹೋಗಿ ಅವರ ಮೂಳೆಗಳನ್ನು ಬೇಡಿ ಅದರಿಂದ ಒಂದು ಆಯುಧವನ್ನು ತಯಾರಿಸಿಕೊಳ್ಳಿ. ಆ ವಜ್ರಾಯುಧದಿಂದ ಮಾತ್ರವೇ ವೃತ್ರಾಸುರನನ್ನು ಕೊಲ್ಲಲು ಸಾಧ್ಯ ಎಂದು ಸಲಹೆ ಕೊಟ್ಟರು. ಅದೇ ಪ್ರಕಾರ ಇಂದ್ರಾದಿ ದೇವತೆಗಳು ದದೀಚಿ ಮುನಿಯ ಆಶ್ರಮಕ್ಕೆ ಹೋಗಿ ಅವರಿಗೆ ನಮಸ್ಕರಿಸಿ ವೃತ್ರಾಸುರನ ಕತೆ ಹೇಳಿ, ಹಾಗೆಯೇ ಶ್ರೀ ಮಹಾವಿಷ್ಣು ಕೊಟ್ಟಂತಹ ಸಲಹೆಯ ಬಗ್ಗೆಯೂ ಹೇಳಿ ಕೊನೆಯಲ್ಲಿ ನಿಮ್ಮ ಮೂಳೆಗಳನ್ನು ನಮಗೆ ದಾನ ಕೊಡಿ ಎಂದು ಬೇಡಿದರು. ದದೀಚಿ ಮಹರ್ಷಿ ಮಹಾನ್ ತಪಸ್ವಿ, ಧರ್ಮಾತ್ಮರು, ಸಕಲ ಜೀವರಾಶಿಗಳ ಮೇಲನ್ನು ಬಯಸುವವರು. ಹಾಗಾಗಿ ದೇವತೆಗಳ ಕಷ್ಟ ಕೇಳಿ ಕರಗಿ ಹೋಗಿ ಅವರ ಕೋರಿಕೆಯನ್ನು ಒಪ್ಪಿಕೊಂಡರು. ಈಶ್ವರ ಧ್ಯಾನದಲ್ಲಿ ಮಗ್ನರಾಗಿ ಅವರ ಪ್ರಾಣವನ್ನು ತೊರೆದರು. ಆಗ ಅವರ ಮೂಳೆಗಳಿಂದ ವಿಶ್ವಕರ್ಮ ಕೆಲ ಆಯುಧಗಳನ್ನು ತಯಾರಿಸಿದರು. ದದೀಚಿಯ ಬೆನ್ನಿನ ಮೂಳೆಯಿಂದ ವಜ್ರಾಯುಧ ಹಾಗೂ ಬ್ರಹ್ಮಶಿರ ಎಂಬ ಬಾಣವನ್ನು ತಯಾರಿಸಿದರು. ಆಯುಧಗಳನ್ನು ತೆಗೆದುಕೊಂಡು ವೃತ್ರಾಸುರನೊಂದಿಗೆ ಯುದ್ಧಕ್ಕೆ ಹೋದರು ದೇವತೆಗಳು. ಕೊನೆಯಲ್ಲಿ ವಜ್ರಾಯುಧದ ದಾಳಿಗೆ
ವೃತ್ರಾಸುರನ ತಲೆ ನೆಲಕ್ಕುರುಳಿತು. ಈ ರೀತಿ ಇಂದ್ರಾದಿ ದೇವತೆಗಳ ಕತೆ ಸುಖಾಂತ್ಯವಾಯಿತು. ಆದರೆ ವೃತ್ರಾಸುರನನ್ನು ಕೊಲ್ಲಲು ದದೀಚಿ ಮಹರ್ಷಿಯ ಮೂಳೆಗಳನ್ನು ದಾನ ಬೇಡಿ ಅವರ ಸಾವಿಗೆ ಕಾರಣರಾದ್ದರಿಂದ ಇಂದ್ರಾದಿ ದೇವತೆಗಳ ಮೇಲೆ ದದೀಚಿ ಮಹರ್ಷಿಯ ಹೆಂಡತಿಯಾದ ಸುವರ್ಚಲ ಬಹಳ ಕೋಪ ಬೆಳೆಸಿಕೊಂಡಳು. ಇಂದ್ರಾದಿ ದೇವತೆಗಳು ದುಷ್ಟರು. ಅವರು ತಮ್ಮ ಸ್ವಾರ್ಥಕ್ಕಾಗಿ ಇತರರನ್ನು ಬಲಿ ಕೊಡುತ್ತಾರೆ. ನೀಚರು. ನನ್ನ ಗಂಡನನ್ನು ನನ್ನಿಂದ ದೂರಾಗಿಸಿದ್ದಾರೆ ಎಂದು ಬೈದು ನೀವೆಲ್ಲರೂ ಪ್ರಾಣಿಗಳಾಗಿ ಜನಿಸಿ ಎಂದು ಶಪಿಸಿದಳು. ಅದರ ನಂತರ ಗಂಡನ ಚಿತೆಯೊಳಗೆ ಹಾರಿ ಪ್ರಾಣತ್ಯಾಗ ಮಾಡಲು ಮುಂದಾದಳು. ಆಗ ಆಕಾಶವಾಣಿ, ಸುವರ್ಚಲ, ನಿನ್ನ ಹೊಟ್ಟೆಯೊಳಗೆ ಪಿಂಡವೊಂದು ಬೆಳೆಯುತ್ತಿದೆ. ಯಾವಾಗಲೂ ಗರ್ಭವತಿ ಸ್ತ್ರೀ ಚಿತೆಯೊಳಗೆ ಹಾರಬಾರದು. ನೀನು ಮಗುವಿಗೆ ಜನ್ಮ ಕೊಡುವವರೆಗೂ ಬದುಕಿರಬೇಕು ಎಂದು ನುಡಿಯಿತು. ಆದರೂ ಕೂಡ ಗಂಡನಿಲ್ಲದ ಪ್ರಪಂಚದಲ್ಲಿ ಬದುಕಿರಲು ಅವಳಿಗೆ ಮನಸ್ಸು ಬರಲಿಲ್ಲ. ಹಾಗಾಗಿ ಕತ್ತಿಯಂತೆ ಚೂಪಾದ ಒಂದು ಕಲ್ಲನ್ನು ತೆಗೆದುಕೊಂಡು ಅವಳ ಹೊಟ್ಟೆಯನ್ನು ಸೀಳಿಕೊಂಡಳು. ಆಗ ಅವಳ ಹೊಟ್ಟೆಯೊಳಗಿನಿಂದ ಸೂರ್ಯಕಾಂತಿ ಚಿಮ್ಮುತ್ತ ದದೀಚಿಯ ಮಗ ಹೊರಬಂದ. ಆ ಮಗುವಿನ ತೇಜಸ್ಸು ರೂಪ ನೋಡಿ ಆ ಮಗು ಸಾಮಾನ್ಯವಾದ ಶಿಶುವಲ್ಲ, ಸಾಕ್ಷಾತ್ ಶಿವನ ಅವತಾರವೆಂದು ತಿಳಿಯಿತು ಸುವರ್ಚಲಾಳಿಗೆ. ಆಗ ಆ ಮಗುವಿನೊಂದಿಗೆ, ಪುತ್ರ, ನೀನು ಶಿವನ ಅಂಶ ಎಂದು ನನಗರ್ಥವಾಯಿತು. ನನ್ನ ಜನ್ಮ ಧನ್ಯವಾಯಿತು. ನೀನು ಈ ಅಶ್ವಥ ವೃಕ್ಷದ ಕೆಳಗಡೆಯೇ ಸ್ಥಿರವಾಗಿ ನೆಲೆಸು. ನಾನು ನನ್ನ ಪತಿಯ ಹಿಂದೆಯೇ ಹೋಗಬೇಕೆಂದು ನನ್ನ ಮನಸ್ಸು ಚಡಪಡಿಸುತ್ತಿದೆ. ನನಗೆ ಆಜ್ಞೆ ಕೊಡು ಎಂದು ಹೇಳಿ ಪ್ರಾಣತ್ಯಾಗ ಮಾಡಿದಳು ಸುವರ್ಚಲ. ಅದರ ನಂತರ ವೈಕುಂಠ ಲೋಕದಲ್ಲಿ ಅವಳ ಗಂಡನನ್ನು ಸೇರಿದಳು. ಇತ್ತ ಅಶ್ವಥ ವೃಕ್ಷದ ಕೆಳಗೆ ಕಾಂತಿ ಚಿಮ್ಮುತ್ತಾ ಧ್ಯಾನ ಮಾಡುತ್ತಾ ಕುಳಿತ ಮಗುವಿನ ಹತ್ತಿರ ಬ್ರಹ್ಮದೇವರು, ಇಂದ್ರಾದಿ ದೇವತೆಗಳು ಮುಂತಾದವರೆಲ್ಲ ಬಂದು ಪೂಜಿಸಿ ಅವರಿಗೆ ಪಿಪ್ಲಾದ ಎಂದು ಹೆಸರಿಟ್ಟರು. ಪಿಪ್ಲಾದ ತಾಯಿಯ ಮಾತಿನ ಪ್ರಕಾರವೇ ಅಶ್ವಥ ವೃಕ್ಷದ ಕೆಳಗಡೆಯೇ ವಾಸವಿರುತ್ತಾ ತಪಸ್ಸನ್ನು ಮುಂದುವರೆಸಿದರು. ಆ ರೀತಿ ಅನೇಕ ವರ್ಷಗಳು ತಪಸ್ಸು ಮಾಡಿ ಒಂದು ದಿನ ಅರಣ್ಯಕ ಎಂಬ ರಾಜನ ಮಗಳು ಪದ್ಮಾವತಿಯನ್ನು ವಿವಾಹವಾದರು. ಈ ದಂಪತಿಗಳಿಗೆ 10 ಜನ ಮಕ್ಕಳು ಜನಿಸಿದರು. ಆ 10 ಜನರು ಕೂಡ ಮಹಾನ್ ತಪಸ್ವಿಗಳಾದರು. ಪಿಪ್ಲಾದನು ಸಹ ತಂದೆ ದದೀಚಿಯಂತೆ ಕರುಣಾಮಯಿ, ಸಕಲ ಜೀವಿಗಳ ಮೇಲು ಬಯಸುವವನು, ಎಲ್ಲರ ಕಷ್ಟಗಳನ್ನು ನೀಗಿಸಲು ತಪಸ್ಸು ಮಾಡುತ್ತಿದ್ದರು. ಹುಟ್ಟಿದಾಗಿನಿಂದ 16 ವರ್ಷಗಳು ಬರುವವರೆಗೂ ಮಕ್ಕಳಿಗೆ ಶನಿದೇವರಿಂದ ಎಂತಹ ಕಷ್ಟ ನಷ್ಟ ಉಂಟಾಗಬಾರದು. ಆ ರೀತಿ ಶನಿ ಏನಾದರೂ ಅವರಿಗೆ ತೊಂದರೆ ಕೊಟ್ಟರೆ ಅವರು ಭಸ್ಮವಾಗುತ್ತಾರೆ ಎಂದು ಭಕ್ತರಿಗೆ ವರ ಕೊಟ್ಟರು ಪಿಪ್ಲಾದ. ಅಂದಿನಿಂದ ಶನಿದೇವರು 16 ವರ್ಷಗಳು ಬರುವವರೆಗೂ ಯಾರಿಗೂ ಕಾಟ ಕೊಡುವುದಿಲ್ಲ. ಇದೇ ಸ್ನೇಹಿತರೆ ಶಿವನ ಪಿಪ್ಲಾದ ಅವತಾರದ ಕತೆ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.